ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯಾದ್ಯಂತ ಈಗ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದರೋ ನಿಮಗೆಲ್ಲ ತುಂಬಾ ಚೆನ್ನಾಗಿ ಮಾಹಿತಿ ಇರುತ್ತೆ ಈ ಅತಿಥಿ ಶಿಕ್ಷಕರ ಒಂದು ಆಯ್ಕೆ ಪ್ರಕ್ರಿಯೆ ಹೇಗೆಲ್ಲ ನಡೆಯುತ್ತೆ ಅಂತ ಸೋ ಇಲ್ಲಿ ಏನಾಗಿದೆ ಇವತ್ತಿನ ಕೆಲವೊಂದಷ್ಟು ಸುದ್ದಿಗಳನ್ನು ನೋಡಿಬಿಟ್ಟಾಗ ಸೋ ನನಗಂತೂ ಬೇಜಾರಾಯಿತು ಬಟ್ ಹೀಗೆಲ್ಲ ಈ ರೀತಿಯಾಗಿ ಅವರು ಇಷ್ಟ ಬಂದಂಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಅಂದ್ರೆ ಕೆಲವೊಂದು ಶಾಲೆಗಳಲ್ಲಿ ಈ ಸುತ್ತೋರೆಗಳು ಯಾಕೆ ಹಾಕಬೇಕು ಎಜುಕೇಶನ್ ಡಿಪಾರ್ಟ್ಮೆಂಟ್ ಜ್ಞಾಪನಾ ಪತ್ರಗಳು ಏನಕ್ಕೆ ಬೇಕು ಅಥವಾ ಆದೇಶಗಳು ಯಾಕೆ ಬೇಕು ಅನ್ನೋದು ನಮಗೆ ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಸೋ ಆ ರೀತಿಯ ಒಂದಷ್ಟು ಇನ್ಸಿಡೆಂಟ್ಸ್ ಇಲ್ಲಾಗಿದೆ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಎಡ್ ಅವರು ಪ್ರೈಮರಿಯಲ್ಲಿ ಮಾಡ್ತಾ ಇರ್ತಾರೆ ಅಥವಾ ಬಿಎಡ್ ಅವರು ಹೈಸ್ಕೂಲ್ಸ್ ಲೆವೆಲ್ಸ್ ಅಲ್ಲಿ ಅಥವಾ 6 ಟು 8 ಲೆವೆಲ್ಸ್ ಅಲ್ಲಿ ಅವರು ಅತಿಥಿ ಶಿಕ್ಷಕರಾಗಿ ಪಾಪ ಸೇವೆಯನ್ನು ಮಾಡ್ತಾ ಇರ್ತಾರೆ ಆಸ್ ಪರ್ ರೂಲ್ ಅದಿರುವಂತದ್ದು ಬಟ್ ಇಲ್ಲಿ ಏನಾಗಿದೆ ನೋಡಿ ಒಂದಷ್ಟು ಹೆಡ್ಡಿಂಗ್ ಅಬ್ಸರ್ವ್ ಮಾಡಿಬಿಟ್ರೆ ನಿಮಗೆ ಒಂದಷ್ಟು ವಿಚಾರಗಳು ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಅತಿಥಿ ಶಿಕ್ಷಕರಾಗಿ ನೇಮಿಸುವಂತಿಲ್ಲ ಎಲ್ಲಾದರೂ ಇದೆಯಾ ಯಾವುದಾದ್ರು ಒಂದು ಆ್ಯಕ್ಟಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ಸನ್ನು ಗೆಸ್ಟ್ ಟೀಚರ್ಸ್ ಆಗಿ ನೇಮಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ನೋಡಿ ಇಲ್ಲಿ ಕೆಲವೊಂದು ಕಡೆಯಲ್ಲಿ ಹಿಂಗಾಗ್ಬಿಟ್ಟಿದೆ ಈಗ ಬಟ್ ಈಗೇನು ಮಾಡಿದೆ ಶಾಲಾ ಶಿಕ್ಷಣ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂಥ ಸೂಚನೆಯನ್ನು ಈಗ ಪ್ರಕಟ ಮಾಡಿರುವಂಥದ್ದು ಸೊ ಅಲ್ಲಿಗೆ ನೀವೇನು ಅರ್ಥ ಮಾಡ್ಕೊಳ್ಬೇಕು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈ ಸೂಚನೆಯನ್ನು ಕೊಡೋವರೆಗೆ ಅಂದರೆ ಮುಂಚೆ ಏನೆಲ್ಲ ಕಥೆಗಳಾಗಿದೆ ಇದು ಕೆಲವೊಂದಷ್ಟು ನಮ್ಮ ಸ್ಟೇಟಿನ ಕೆಲವೊಂದು ಶಾಲೆಗಳಲ್ಲಿ ಅಂದರೆ ಮನಸ್ಸಿಗೆ ಬಂದಂಗೆ ಕೆಲವೊಂದು ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟು ಇಷ್ಟ ಬಂದವರನ್ನು ಆಯ್ಕೆ ಮಾಡ್ಕೊಳ್ಳೋದು ನೋಡೋಣ ಏನಿದೆ ಅಂತ ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಚುನಾಯಿತ ಸದಸ್ಯರನ್ನು ಅತಿಥಿ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಳ್ಳುವ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಮಹತ್ವದ ಸ್ಪಷ್ಟನೆ ನೀಡಿದ್ದಾರೆ ನೋಡಿ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಈ ಸಂಬಂಧ ಜ್ಞಾಪನಾ ಪತ್ರವನ್ನು ಹೊರಡಿಸಿರುವಂಥ ಅವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡರಾಮಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪ್ರಸ್ತುತ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಎಸ್ಎಂ ರಜನಿ ಇವರನ್ನು ಅತಿಥಿ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಳ್ಳುವಂತೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಪಷ್ಟೀಕರಣ ನೀಡಲು ಕೋರಿರುತ್ತಾರೆ ಎಂದಿದ್ದಾರೆ ಇದಾದ ಮೇಲೆ ನೋಡಿ ಇನ್ನೊಂದಷ್ಟು ಅಂಶಗಳಿದೆ 2023-24 ಸಾಲಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ನೀಡಲಾದ ಷರತ್ತುಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಮತ್ತು ಚುನಾಯಿತ ಸದಸ್ಯರನ್ನು ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಲು ಯಾವುದೇ ಷರತ್ತು ಇಲ್ಲವೆಂಬುದನ್ನು ಪರಿಶೀಲಿಸಲಾಗಿದೆ ಎಂದು ಹೇಳಿದ್ದಾರೆ ಅಂದರೆ ಯಾವುದೇ ಷರತ್ತು ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ನಾವು ಪರಿಶೀಲನೆ ಮಾಡೀವಿ ಅಂತ ಹೇಳಿದ್ದಾರೆ ನೋಡಿ ಹಾಗೆಯೇ ಇಲ್ಲೇನಾಗಿದೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳುವ ಸಂಬಂಧ ನೀಡಲಾದ ಷರತ್ತುಗಳನ್ನು ಪಾಲಿಸಿ ತಪ್ಪಿದ್ದಲ್ಲಿ ಷರತ್ತುಗಳನ್ನು ಪಾಲಿಸಿದ ಸಂಬಂಧ ಶಾಲಾ ಮುಖ್ಯ ಶಿಕ್ಷಕರ ಸಹಿತ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರ ಮೇಲೆ ಚಾಲ್ತಿ ನಿಯಮಗಳಂತೆ ಕ್ರಮ ಕೈಗೊಳ್ಳುವ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ನೋಡಿ ಕೆಲವೊಬ್ಬರು ವಾದ ಏನಿಲ್ಲಿ ಇದು ದುರಂತ ಅಂದರೆ ಈ ರಾಜ್ಯದ ದುರಂತ ಅಂದರೆ ಇವರು ಏನು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಈ ನಮ್ಮ ಯಾರು ಚುನಾಯಿತ ಸದಸ್ಯರು ಇರ್ತಾರೆ ಅಥವಾ ಅಧ್ಯಕ್ಷರಿರ್ತಾರೆ ನಿಮ್ಮ ಸ್ಕೂಲಲ್ಲಿ ಗೊತ್ತಿರುತ್ತಲ್ಲ ನಿಮಗೆ ಎಸ್ ಡಿ ಎಮ್ ಸಿ ಕಮಿಟಿಯವರು ಅವರು ಚುನಾಯಿತರಾಗಿದ್ದರೆ ಅವರನ್ನು ನೇಮಕ ಮಾಡ್ಕೊಳ್ಳೋದ್ರ ಸಂಬಂಧ ಯಾವುದೇ ರೀತಿಯ ಷರತ್ತು ಇಲ್ಲ ಅಂತ ಒಬ್ಬರು ವಾದ ಬಟ್ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ನಾವು ಕ್ಲಿಯರ್ ಕಟ್ಟಾಗಿ ಹೇಳಿದ್ವಿ ಆ್ಯಸ್ ಪರ್ ರೂಲ್ಸ್ ಒಂದು ಜ್ಞಾಪನಾ ಪತ್ರದ ಪ್ರಕಾರ ಯಾವುದೇ ಕಾರಣಕ್ಕೂ ಚುನಾಯಿತ ಸದಸ್ಯರನ್ನು ಅತಿಥಿ ಶಿಕ್ಷಕರನ್ನಾಗಿ ನೇಮಕ ಮಾಡುವಂತಿಲ್ಲ ಈಗ ಅವರೇ ಡೈರೆಕ್ಟಾಗಿ ಏನು ಮಾಡಿಬಿಟ್ಟಿದರೆ ಆ ಒಂದು ಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಷ್ಟನೆ ಕೊಡ್ವಿ ನಿಮ್ಮ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಅಂದ್ಬಿಟ್ಟು ಈಗ ಆಲ್ರೆಡಿ ಒಂದು ಸೂಚನೆಯನ್ನು ನೀಡಿದ್ದಾರೆ ಸೊ ನನಗೆ ಇನ್ನೂ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಅರ್ಥ ಆಗ್ತಿಲ್ಲ ಇದೆಲ್ಲ ನೋಡ್ತಾ ಇದ್ದಾರೆ ನಮಗೆ ಸೊ ನೋಡಿ ಇಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗೆ ಸ್ವಯಂ ವಿವೇಚನಾ ಅಧಿಕಾರ ಇರೋದಿಲ್ಲ ಸಮಿತಿ ಅಧ್ಯಕ್ಷರು ಕೂಡ ಸರ್ಕಾರ ಇಲಾಖೆ ನೀತಿ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿರುತ್ತದೆ ಎಂಬುದಾಗಿ ಸ್ಪಷ್ಟೀಕರಿಸಿದ್ದಾರೆ ಅಂದರೆ ಅವ್ರ ಇಷ್ಟ ಬಂದಂಗೆ ಇಲ್ಲಿ ಬಿಹೇವ್ ಮಾಡೋಂಗಿಲ್ಲ ಇಲ್ಲಿ ಅವರಿಗೆ ಎಷ್ಟು ರೈಟ್ಸ್ ಇದೆ ಸೊ ಅಷ್ಟು ಒಳಗಡೆ ಮಾತ್ರ ಅವರು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಹೊರತು ಅದರಿಂದ ಆಚೆಗೆ ಬೇರೆ ಬೇರೆ ಒಂದು ಅಧಿಕಾರಿಗಳ ದುರುಪಯೋಗವನ್ನು ಪಡಿಸ್ಕೊಂಡ್ರೆ ಯೂಶ್ವಲಿ ಅವರಿಗೆ ಅದರಿಂದ ಆಚೆಗೆ ಬೇರೆ ಪವರ್ ಇರೋದಿಲ್ಲ ಅವರಿಗೆ ಅಂದರೆ ನಾವೇನು ಬೇಕಾದ್ರೂ ಮಾಡ್ಬೋದು ಒಂದು ಶಾಲೆಯಲ್ಲಿ ಅನ್ನೋ ಥರದಲ್ಲಿ ಕೆಲವರು ಇರ್ತಾರೆ ಇಲ್ಲಿ ಶಾಲೆಗೆ ಗ್ರಾಮ ಪಂಚಾಯಿತಿ ಸದಸ್ಯರ ನೇಮಕ ಸಂಬಂಧಪಟ್ಟ ಪ್ರಕರಣ ಗಮನಕ್ಕೆ ಬಂದಾಗ ಕೂಡಲೇ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಚಾಲ್ತಿ ನಿಯಮಗಳನ್ನು ಉಲ್ಲೇಖಿಸಿ ಹಿಂಬರಹ ನೀಡಲು ಹಾಗೂ ಅಗತ್ಯವಿದ್ದಲ್ಲಿ ಪಂಚಾಯತ್ ರಾಜ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಅವರಿಂದಲೂ ನಿಯಮಗಳ ವಿವರಗಳನ್ನು ಪಡೆದು ಕ್ರಮ ವಹಿಸಿ ತಿಳಿಸಿದ್ದಾರೆ ಈಗ ಆಲ್ರೆಡಿ ಆರ್ಡರ್ ಪಾಸ್ ಮಾಡಿದರೆ ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಲಿಕ್ಕೆ ಬಟ್ ನೋಡಬೇಕು ಮುಂದೆ ನೋಡಿ ಇಲ್ಲಿ ನಿಮಗೆ ಝೂಮ್ ಮಾಡ್ತಿರೋಸ್ತೀನಿ ಬೇಕಾದ್ರೆ ನೋಡಿ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಆಲ್ರೆಡಿ ಒಂದು ಜ್ಞಾಪನಾ ಪತ್ರವನ್ನು ಬಿಟ್ಬಿಟ್ಟಿದ್ದಾರೆ ಅವರು ಇಲ್ಲಿ ಅವರಿಗೆ ಒಂದು ಎಚ್ಚರಿಕೆಯ ಸಂದೇಶ ಇದು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಚುನಾಯಿತ ಸದಸ್ಯರುಗಳನ್ನು ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳದಂತೆ ಸೂಚನೆ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ ಅಂತ ಅಂದರೆ ನಮಗೆ ನೋಡಿ ಇವೆಲ್ಲ ಇದು ಇವಾಗ ಬಂದಿದೆಯಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಈ ಒಂದು ವಿಚಾರಗಳು ಅನ್ನೋದೇ ನನಗೆ ದುಃಖ ಆಗ್ತಿರೋದು ತುಂಬ ಕಷ್ಟ ಇವೆಲ್ಲವನ್ನು ಒಂಚೂರು ಈಗ
ಗೆಸ್ಟ್ ಟೀಚರ್ ಹುದ್ದೆಗಳು ಅಂದರೆ ಈ ಕೇವಲವಾಗಿ ನೋಡೋದ್ರಿಂದನೇ ಇಷ್ಟೆಲ್ಲ ಘಟನೆಗಳಾಗ್ತಾ ಇರೋದು. ಅದನ್ನು ಕೂಡ ಅವರು ಈ ಎಂಪ್ಲಾಯೀಸ್ ಹೇಗಿರ್ತಾರೆ ಒಂದು ಶಾಲೆಯಲ್ಲಿ ಅಸಿಸ್ಟೆಂಟ್ ಟೀಚರು ಅವರು ಕೂಡ ಅವರು ಹಾಗೇ ಅಂತಕ್ಕಂಥ ಒಂದು ಭಾವನೆ ಬರೋವರೆಗೂ ಈ ಥರ ಕೇವಲವಾಗಿ ನೋಡಿದಾಗ ಏನಾಗುತ್ತೆ ಈ ಹುದ್ದೆಗಳನ್ನು ಯಾರು ಹೆಂಗೆಲ್ಲ ಬೇಕೋ ಆ ಥರ ಬಳಸ್ಕೊಂಡು ನೋಡಿ ಈ ರೀತಿಯಾದಂಥ ಕೆಲವೊಂದು ಘಟನೆಗಳು ಅಲ್ಲಲ್ಲಿ ಕೆಲವೊಂದಷ್ಟು ಸ್ಟೇಟಲ್ಲಿ ನಡೀತಾ ಇರ್ತದೆ. ಬಟ್ ಇದೇನೋ ಮೇ ಬಿ ಯಾರಿಂದಲೋ ಏನೋ ಕಿವಿಗೆ ಬಿದ್ದಿದೆ. ಈಗ ಇವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಲಿಕ್ಕೆ ಈಗಾಗಲೇ ಸರ್ಕ್ಯುಲರ್ ಬಿಡುಗಡೆ ಮಾಡಿದ್ದಾರೆ. ಬಟ್ ಇದರಿಂದ ಆಚೆಗೆ ಕಣ್ಣಿಗೆ ಕಾಣದೇ ಇರೋ ಕಡೆ ಇನ್ನೂ ಏನೇನು ಕತೆಗಳಾಗ್ತಾಯಿದೆಯೋ ಗೊತ್ತಿಲ್ಲ. ಬಟ್ ರೂಲಲ್ಲಿರುವಂಥದ್ದು ಈ ಗ್ರಾಮ ಪಂಚಾಯತಿಯ ಮೆಂಬರ್ಸನ್ನಾಗಲಿ ಅಥವಾ ಪ್ರೆಸಿಡೆಂಟ್ ಆಗಲಿ ಯಾವುದೇ ಕಾರಣಕ್ಕೂ ಗೆಸ್ಟ್ ಟೀಚರ್ಸ್ ಒಂದು ಹುದ್ದೆಗೆ ಇವ್ರನ್ನ ನೇಮಕ ಮಾಡೋಗಿಲ್ಲ. ಸೊ ಇದಿಷ್ಟು ನಿಮಗೆ ಮಾಹಿತಿ ಹೇಳಬೇಕಿತ್ತು. ಸೊ ಹೇಳಿದ್ದೀನಿ. ಸೊ ಧನ್ಯವಾದ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ.